ಹಾಯ್ ಫ್ರೆಂಡ್ಸ್, ಆದ್ಯ ಸ್ವೀಟ್ ಹೋಮ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಬಹಳ ಸಿಂಪಲ್ ಆಗಿ ಬೇಗನೆ ಮಾಡ್ಕೊಳ್ಬೋದಾದಂಥ ಆಲೂಗಡ್ಡೆಯ ಸಾಗುವನ್ನು ಯಾವ ರೀತಿಯಾಗಿ ಮಾಡ್ಬೋದು ಎಂಬುದನ್ನು ತೋರಿಸ್ತೇನೆ. ಇದನ್ನು ಚಪಾತಿ ಪೂರಿ ಮಾಡಿದಾಗ ಯಾವುದೇ ತರಕಾರಿಗಳು ಇಲ್ಲದಿದ್ದರೂ ಕೂಡ ಪಟಾಪಟ್ ಅಂತ ಈ ಆಲೂಗಡ್ಡೆ ಸಾಗುವನ್ನು ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಅದಕ್ಕೆ ಏನೆಲ್ಲ ಬೇಕೆಂಬುದನ್ನು ನೋಡ್ಕೊಂಡು ಬರೋಣ. ಆಲೂಗಡ್ಡೆ 4, ಈರುಳ್ಳಿ 2, ಶುಂಠಿ 1/2 ಇಂಚು, ಹಸಿಮೆಣಸು 3, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಗ್ಗರಣೆಗೆ ಕರಿಬೇವು ಮತ್ತು ಒಣಮೆಣಸು 1, 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ 1 ಚಮಚ, ಕಡಲೆಬೇಳೆ 1 ಚಮಚ, ಉದ್ದಿನಬೇಳೆ 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಹುಡಿ 1/4 ಚಮಚ. ಇಲ್ಲಿ ನಾನು ಆಲೂಗಡ್ಡೆಯ ಸಿಪ್ಪೆಯನ್ನು ತೆಗೆದು ಅದನ್ನು ಚೆನ್ನಾಗಿ ತೊಳ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಥರ ಕಟ್ ಮಾಡಿಕೊಳ್ಳುವುದರಿಂದ ಆಲೂಗಡ್ಡೆ ಬೇಗನೆ ಬೇಯುತ್ತದೆ. ಇವಾಗ ನಾವಿದನ್ನು ಒಂದು ಕುಕ್ಕರಿಗೆ ಹಾಕ್ಕೊಳ್ಳೋಣ. ಅದಕ್ಕೆ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಬೇಯುವಾಗ. ಮತ್ತು 1/4 ಚಮಚದಷ್ಟು ಅರಶಿನ ಹುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ. ಇವಾಗ ನಾನು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿಬಿಟ್ಟು 2 ವಿಸಿಲ್ ಮಾಡ್ತೇನೆ. ಈಗ ಇದು 2 ವಿಸಿಲ್ ಆಗಿದೆ. ಕುಕ್ಕರ್ ಪೂರ್ತಿ ತಣ್ಣಗಾದ ನಂತರ ನಾನೀಗ ಮುಚ್ಚಳವನ್ನು ತೆಗೀತಾ ಇದ್ದೇನೆ. ಇವಾಗ ನೋಡಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ನೋಡಿ ಈ ಥರ ಬೇಯಬೇಕು. ಇವಾಗ ನಾನು ಕುಕ್ಕರ್ನಿಂದ ಆಲೂಗಡ್ಡೆಯನ್ನು ಈ ಪಾತ್ರೆಗೆ ತೆಗೀತಿದ್ದೇನೆ. ಇವಾಗ ನಾವು ಆಲೂಗಡ್ಡೆಯನ್ನು ಈ ಥರ ಪ್ರೆಸ್ ಮಾಡ್ತಾ ಅದನ್ನು ಪುಡಿ ಮಾಡ್ಕೋಬೇಕು. ನಿಮಗೇನಾದರೂ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಅಂದರೆ ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳ್ಕೊಂಡು ಹಾಗೆ ಕೂಡ ನೀವು ಬೇಯಿಸ್ಕೊಳ್ಬೋದು. ಆದರೆ ಸ್ವಲ್ಪ ಬೇಯುವಾಗ ಸ್ವಲ್ಪ ಟೈಮ್ ತಗೊಳ್ತದೆ. ಇವಾಗ ನಾನು ಬಾಣಲೆಗೆ 1/2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಇವಾಗ ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾದ ಮೇಲೆ ನಾವಿದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಸಾಸಿವೆ ಇವಾಗ ಪಟಪಟ ಅಂತ ಶಬ್ದ ಬಂದಾಗ ನಾವೀಗ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ. ಒಗ್ಗರಣೆಯನ್ನು ಮಾಡುವಾಗ ಗ್ಯಾಸ್ ಸುರಿಯನ್ನು ಕಡಿಮೆ ಇಟ್ಕೊಂಡು ಮಾಡಿಕೊಳ್ಳಿ. ಇವಾಗ ನಾವು ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಕೈಯಾಡಿಸ್ಕೊಳ್ಳೋಣ. ನಂತರ ನಾವಿದಕ್ಕೆ ಒಣಮೆಣಸನ್ನು ಹಾಕ್ಕೊಳ್ಳೋಣ. ಮತ್ತೊಂದು ಸಲ ಹಾಗೆ ಕೈಯಾಡಿಸ್ಕೊಳ್ಳಿ. ಇವಾಗ ಇದು ಸ್ವಲ್ಪ ಕಲರ್ ಬಂದಾಗ ನಾವು ಕರಿಬೇವನ್ನು ಹಾಕ್ಕೊಳ್ಳೋಣ. ಇವಾಗ ಒಗ್ಗರಣೆ ಆದ ನಂತರ ನಾವೀಗ ಉಳಿದಿರುವಂಥ ಸಾಮಗ್ರಿ ಆದಂಥ ಹಸಿಮೆಣಸು ಮತ್ತು ತುರಿದಿರುವಂಥ ಶುಂಠಿಯನ್ನು ಹಾಕ್ಕೊಳ್ಳೋಣ. ಇವಾಗ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಈರುಳ್ಳಿ ಬೇಗ ಬೇಯಲಿ ಅಂತೇಳಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ. ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಆಲೂಗಡ್ಡೆಯನ್ನು ಬೇಯಲಿಕ್ಕೆ ಇಡುವಾಗಲೂ ನಾವು ಉಪ್ಪನ್ನು ಹಾಕ್ಕೊಂಡಿದ್ದೇವೆ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಅದು ತಿನ್ನಬೇಕಾದ್ರೆ ಬಾಯಿಗೆ ಸಿಗಬಾರ್ದು, ಹಾಗೆ ಕರ್ಗೋಗಬೇಕು. ಅಷ್ಟು ಚೆನ್ನಾಗಿ ಅದು ಫ್ರೈ ಆಗಬೇಕು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಈಗ ನಾವು ಈ ಆಲೂಗಡ್ಡೆಯನ್ನು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನಾವು ಆಲೂಗಡ್ಡೆಯನ್ನು ಬೇಯಿಸಿದಂಥ ನೀರನ್ನೀಗ ಇದಕ್ಕೆ ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನಂತರ ನಾವೀಗ ನೋಡಿ ಅದರಲ್ಲಿ ಕೆಲವೊಂದು ಪೀಸ್ಗಳು ಉಳಿದಿದ್ದರೆ ಅದನ್ನು ಈ ಥರ ಪ್ರೆಸ್ ಮಾಡಿಬಿಟ್ಟು ಅದನ್ನು ಮ್ಯಾಶ್ ಮಾಡಿಕೊಳ್ಳೋಣ. ನೋಡಿ ಇವಾಗ ಇದು ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ನಾವು ಉಪ್ಪು ನೋಡಿಕೊಂಡು ಕಡಿಮೆ ಅಂತ ಅನಿಸಿದರೆ ಉಪ್ಪನ್ನು ಹಾಕ್ಕೊಳ್ಳಿ. ಇವಾಗ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳೋಣ. ಇದೇ ಥರ 1 ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವುದರಿಂದ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಎಲ್ಲ ಈ ಸಾಗು ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಇವಾಗ ಇದು ಆಗಿದೆ. ನಾವೀಗ ಗ್ಯಾಸನ್ನು ಆಫ್ ಮಾಡಿಬಿಡೋಣ.
ಇವಾಗ ನೋಡಿ ಆಲೂಗಡ್ಡೆ ಸಾಗು ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿಯಾಗಿ ತುಂಬಾ ಸಿಂಪಲ್ ಆಗಿ ಆಲೂಗಡ್ಡೆ ಸಾಗುವನ್ನು ಮಾಡಿದೀವಿ ಎಂಬುದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಇದೇ ತರ ನನಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಧನ್ಯವಾದಗಳು.